2023ರ ಎಲೆಕ್ಷನ್ ನಲ್ಲಿ ಮತ್ತೊಮ್ಮೆ ಗೆದ್ದು ಬರೋಕೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಕೂಡ ಪ್ಲಾನ್ ಅನ್ನು ಮಾಡ್ತಾ ಇವೆ। ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಆ ಪ್ರಯತ್ನ ಸತತವಾಗಿ ಆಗ್ತಾ ಇದೆ। ಮತ್ತೊಂದು ಕಡೆ ಬಿಜೆಪಿ ಪಡೆ ಕೇಸರಿ ಪಾಳ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ। ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಹಿಡಿತಾ ಇದೆ ಅನ್ನುವಂತ ಮಾಹಿತಿ। ದಕ್ಷಿಣ ಭಾರತದಲ್ಲಿ ಗುಜರಾತ್ ಮಾದರಿಯನ್ನ ಬಿಟ್ಟು, ಕರ್ನಾಟಕದಲ್ಲಿ ಗುಜರಾತ್ ಮಾದರಿಯನ್ನ ಬಿಟ್ಟು ಪ್ರತ್ಯೇಕವಾದಂತಹ ಒಂದು ತಂತ್ರವನ್ನ ಅನುಸರಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಮುಂದಾಗಿದ್ದಾರಂತೆ। ದಕ್ಷಿಣ ಭಾರತದಲ್ಲಿ ಗುಜರಾತ್ ಮಾದರಿ ನಕಾರಾತ್ಮಕ ಆಗಬಹುದು, ಅದರಿಂದ ಗುಜರಾತ್ನಲ್ಲಿ ಸಿಕ್ಕಂತಹ ರಿಸಲ್ಟ್ ಸಿಗದೆ ಇರಬಹುದು ಅನ್ನುವಂತಹ ಕಾರಣಕ್ಕಾಗಿ ಅಳೆದು ತೂಗಿ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ। 100 ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿಯೂ ಕೂಡ ಸಿದ್ಧ ಆಗಿರುವಂತಹ ಮಾಹಿತಿ ಇದೆ। 3 ಹಂತಗಳಲ್ಲಿ ಪಟ್ಟಿ ಬಿಡುಗಡೆ ಮಾಡೋಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿ। ಯಾವುದೇ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೆತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ, ಯಾವುದೇ ಭಿನ್ನ ಮತಕ್ಕೆ ಅವಕಾಶ ಕೊಡದೇ ಇರುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ। ನ್ಯೂಸ್ ಫಸ್ಟ್ಗೆ ಬಿಜೆಪಿ ಉನ್ನತ ಮೂಲಗಳಿಂದಾನೇ ಮಾಹಿತಿ ಲಭ್ಯವಾಗ್ತಾ ಇದೆ। ಹಾಗಾದ್ರೆ ಸಂಭಾವ್ಯ ಅಭ್ಯರ್ಥಿಗಳು ಯಾರಾಗಿರಬಹುದು, ಟಾಪ್ ಲೀಡರ್ಸ್ ಯಾರ್ಯಾರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಬಿಜೆಪಿ ಪಾಳ್ಯ ಹಾಗಾದ್ರೆ ನಿರ್ಧಾರವನ್ನ ಮಾಡಿದೆ, ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅದನ್ನ ನೋಡ್ತಾ ಹೋಗೋಣ। ಮೊದಲನೇದಾಗಿ ಶಿಗ್ಗಾವಿ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕಿಳಿಯೋಕೆ ಸಿದ್ಧರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಗೋಕಾಕ್ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಅವರು ಅಖಾಡಕ್ಕಿಳಿಯೋದಕ್ಕೆ ಸಿದ್ಧರಾಗಿದ್ದಾರೆ, ಮಲ್ಲೇಶ್ವರಂನಿಂದ ಅಶ್ವಥ್ ನಾರಾಯಣ್ ಅವರು ಮರುಸ್ಪರ್ಧೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ। ಜೊತೆಗೆ ಅರಬಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಕಣಕ್ಕಿಳಿಯಲಿದ್ದಾರಂತೆ, ಚಿಕ್ಕಮಗಳೂರು ಕ್ಷೇತ್ರದಿಂದ ಸಿಟಿ ರವಿ, ತೀರ್ಥಹಳ್ಳಿ ಕ್ಷೇತ್ರದಿಂದ ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು। ಇನ್ನು ವಲಸಿಗರಿಗೂ ಕೂಡ ಮಣಿಯನ್ನ ಹಾಕೋದಕ್ಕೆ ಬಿಜೆಪಿ ಪಾಳ್ಯ ನಿರ್ಧಾರವನ್ನ ಮಾಡಿದೆ। ಯಶವಂತಪುರದಿಂದ ಎಸ್ಟಿ ಸೋಮಶೇಖರ್, ಕೆಆರ್ಪುರಂ ಕ್ಷೇತ್ರದಿಂದ ಬೈರತಿ ಬಸವರಾಜ್ ಅವರು ಅಖಾಡಕ್ಕಿಳಿತಾರೆ, ಮಹಾಲಕ್ಷ್ಮಿ ಲೇಔಟ್ನಿಂದ ಕೆ ಗೋಪಾಲಯ್ಯ ಅವರಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ। ಜೊತೆಗೆ ರಾಜರಾಜೇಶ್ವರಿ ನಗರ ಇಲ್ಲಿ ನೋ ಡೌಟ್ ಮುನಿರತ್ನ ಅವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿಯಲಿದ್ದಾರೆ, ಹಾಗೆಯೇ ವಿಜಯನಗರ ಕ್ಷೇತ್ರದಿಂದ ಆನಂದ್ ಸಿಂಗ್ ಅವರು ಅಖಾಡಕ್ಕೆ ಇಳಿತಾರೆ, ಹಿರೇಕೆರೂರು ಕ್ಷೇತ್ರದಿಂದ ಸಚಿವರಾಗಿರುವಂತಹ ಬಿಸಿ ಪಾಟೀಲ್ ಅವರು ಮತ್ತೊಮ್ಮೆ ಅಖಾಡಕ್ಕೆ ಇಳಿಯಲಿದ್ದಾರೆ ಎನ್ನುವಂತಹ ಮಾಹಿತಿ। ಯಲ್ಲಾಪುರ ಕ್ಷೇತ್ರದಿಂದ ವಲಸಿಗ ಶಿವರಾಮ್ ಹೆಬ್ಬಾರ್ ಅವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಲಾಗುತ್ತೆ, ಹಾಗೆ ಕೊಳ್ಳೇಗಾಲ ಕ್ಷೇತ್ರದಿಂದ ಎನ್ ಮಹೇಶ್ ಅವರೇ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ। ಇನ್ನು ಗೋಕಾಕ್ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಧುಮುಕೋದಕ್ಕೆ ಸಿದ್ಧರಾಗಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ, ಯಶವಂತಪುರ ಕ್ಷೇತ್ರದಿಂದ ಎಸ್ಟಿ ಸೋಮಶೇಖರ್ ಅವರು ಅಖಾಡಕ್ಕಿಳಿಯುತ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು। ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ ಇದು। ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ। ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾಗ್ತಾರೆ ಸಂಭಾವ್ಯ ಅಭ್ಯರ್ಥಿಗಳು ಅನ್ನುವಂತಹ ಕುತೂಹಲ। ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಮುಖವಾದಂತಹ ಸಭೆ ಇದೆ। ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ। ಇವತ್ತು ಮಧ್ಯಾಹ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಸಭೆಯಲ್ಲಿ ಆ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ। ಸಭೆಯಲ್ಲಿ ಭಾಗಿಯಾಗುವಂತಹ ನಾಯಕರು ತಮ್ಮ ಒಂದು ನಿರ್ಧಾರವನ್ನ, ತಮ್ಮ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ। ಟಿಕೆಟ್ ಕೇಳಿರುವಂತಹ ತಂದೆ ಮಕ್ಕಳು ಯಾರ್ಯಾರು ಕಾಂಗ್ರೆಸ್ನಲ್ಲಿ ಗಮನಿಸ್ತಾ ಹೋಗೋಣ। ಸಿದ್ದರಾಮಯ್ಯ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಟಿಕೆಟ್ ಅನ್ನ ಕೇಳಿದ್ರೆ, ವರುಣಾ ಕ್ಷೇತ್ರದಿಂದ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಟಿಕೆಟ್ ಅನ್ನ ಕೇಳಿದ್ದಾರೆ। ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರದ ಹಾಲಿ ಶಾಸಕರು ಮತ್ತೊಮ್ಮೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ। ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ। ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದ್ರೆ, ದಾವಣಗೆರೆ ಉತ್ತರ ಕ್ಷೇತ್ರದಿಂದ ತಮ್ಮ 93ನೇ ವಯಸ್ಸಿನಲ್ಲೂ ಮತ್ತೊಮ್ಮೆ ಟಿಕೆಟ್ನ ಬಯಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು। ಮತ್ತೊಂದು ಕಡೆ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಳೆದ ಬಾರಿ ಸೋತಂಥ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತೊಮ್ಮೆ ಇದೇ ಕ್ಷೇತ್ರದಿಂದ ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ। ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಬಿಜಿಎಂ ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ರೆ, ಜಯನಗರ ಕ್ಷೇತ್ರದಿಂದ ಸೌಮ್ಯಾರೆಡ್ಡಿ ಹಾಲಿ ಶಾಸಕಿ ಮತ್ತೊಮ್ಮೆ ಅಖಾಡಕ್ಕಿಳಿಯುವಂತಹ ಉತ್ಸಾಹವನ್ನ ತೋರಿಸಿದ್ದಾರೆ। ಜೊತೆಗೆ ಕುಟುಂಬ ವಿಚಾರ ಅಂತ ಬಂದ್ರೆ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರದಿಂದ ಕಣಕ್ಕಿಳಿತಾ ಇದ್ರೆ, सोदर संबंधियागिरुवंता एचडी रंगनाथ कुणिगल क्षेत्ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ। ಇನ್ನು ಹೊಸಬರಿಗೂ ಕೂಡ ಟಿಕೆಟ್ ಅನ್ನು ನೀಡೋದಕ್ಕೆ ಕಾಂಗ್ರೆಸ್ ನಲ್ಲಿ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ। ಬಹುಶಃ ಇವತ್ತು ಸಂಜೆ ಅಥವಾ ನಾಳೆಯ ಒಳಗೆ ಅಧಿಕೃತ ಪಟ್ಟಿಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ। ಹಾಗಾದ್ರೆ ಯಾರು ಯಾರು ಹೊಸಬರು? ನೋ ಡೌಟ್ ನಮಗೆಲ್ಲ ಗೊತ್ತಿರೋ ಹಾಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಧ್ರುವನಾರಾಯಣ ಅವರ ಪುತ್ರರಾಗಿರುವಂತ ದರ್ಶನ್ ಧ್ರುವನಾರಾಯಣ ಅವರಿಗೆ ಟಿಕೆಟ್ ಅನ್ನು ನೀಡುವ ಬಗ್ಗೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ನಮಗಿದೆ। ಜೊತೆಗೆ ಮದ್ದೂರು ಕ್ಷೇತ್ರ ಕದಲೂರು ಉದಯ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ನೀಡಬಹುದು, ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ। ಎಚ್ಡಿ ಕುಮಾರಸ್ವಾಮಿ ಅವರು ಕದಲೂರು ಉದಯ ಅವರ ವಿಚಾರವಾಗಿ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದನ್ನು ನಾವು ಈ ಹಿಂದೆಯೇ ಗಮನಿಸಿದ್ವಿ। ಹಾಗೆ ಗುಂಡ್ಲುಪೇಟೆ ಕ್ಷೇತ್ರದಿಂದ ಮಾಜಿ ಸಚಿವ ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರಿಗೆ ಈ ಬಾರಿ ಮಣೆ ಹಾಕಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ। ಇನ್ನು ಟಿ ನರಸೀಪುರ ಕ್ಷೇತ್ರ ಹೆಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರು ಈ ಬಾರಿ ತಮ್ಮ ರಾಜಕೀಯ ರಂಗ ಪ್ರವೇಶವನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ। ಹಾಗೆ ವಿರಾಜಪೇಟೆ ಕ್ಷೇತ್ರದಿಂದ ಎಎಸ್ ಪೊನ್ನಣ್ಣ ಅವರು ಅಖಾಡಕ್ಕಿಳಿಯುತ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವುದು।